ಮತ್ತೆ ನರಸೀಪುರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ತಾಲೂಕು ಆಡಳಿತ ಹಾಗೂ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಆಚರಿಸಿದವು. ಪಟ್ಟಣದ ಶ್ರೀಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮರ ಭಾವಚಿತ್ರ ಸೇರಿದಂತೆ ವಿವಿಧ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆ ಮಾಡುವ ಮೂಲಕ ತಾಲೂಕು ಕಚೇರಿಗೆ ತಲುಪಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ನೆರವೇರಿಸಿ ಮಾತನಾಡಿ, ಈ ಸೃಷ್ಟಿಯೇ ಕೂಡಿಕೊಳ್ಳುವಿಕೆಯೇ ಹೊಂದಾಣಿಕೆಯ ಸಹಸಂಬಂಧದ ಆಧಾರದ ಮೇಲೆ ಸಮಾಜ ನಿರ್ಮಾಣವಾಗಿದೆ. ವಿಶ್ವಕರ್ಮ ಸಮುದಾಯ ಪಂಚಕುಲಗಳಲ್ಲಿ ಎಲ್ಲಾ ಸಮುದಾಯದವರಿಗೂ ಕೂಡ ವಿವಿಧ ಆಯಾಮಗಳಲ್ಲಿ ಸಹಾಯ ಹಸ್ತವನ್ನು ನೀಡುವ ಮೂಲಕ ಸಹಭಾಗಿತ್ವದ ಸಮನ್ವಯದ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದರು. ಸಹಸಂಬಂಧದ ಆಧಾರದ ಮೇಲೆ ಈ ಸಮಾಜ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಸಮಾಜದ ಇತರ ಸದಸ್ಯರಿಗೆ ಕೊಡುವಂಥದ್ದು ಮತ್ತು ಅವ್ರ ಕಡೆಯಿಂದ ಪಡ್ಕೊಳ್ಳುವಂಥದ್ದು ಇದು ಸೃಷ್ಟಿಯ ಆರಂಭದಿಂದ ನಡ್ಕೊಂಡು ಬಂದಿರುವಂತಹ ಒಂದು ವಿಧಾನ. ಅದೇ ರೀತಿಯಲ್ಲಿ ವಿಶ್ವಕರ್ಮ ಸಮುದಾಯ ಕೂಡ ಏನು ಪಂಚ ಕುಲಗಳಿದ್ದಾವೆ ನಮ್ಮಲ್ಲಿ, ಪಂಚಕುಲಗಳಲ್ಲೂ ಕೂಡ ಸಮಾಜದ ಎಲ್ಲ ಇತರ ಬಾಂಧವರಿಗೆ ವಿವಿಧ ಆಯಾಮಗಳಲ್ಲಿ ಸಹಾಯ ಹಸ್ತವನ್ನು ನೀಡೋದ್ರ ಮುಖಾಂತರ ಒಂದು ಸಹಭಾಗಿತ್ವದ ಸಮನ್ವಯದ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಾರೆ. ಎಲ್ಲ ತಮ್ಮ ವಿವಿಧ ಕಸುಬುಗಳ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ನೈಪುಣ್ಯತೆಯನ್ನು ಸಮಾಜದ ಒಳಿತಿಗೆ ಮೀಸಲಿಟ್ಟಿರುವಂಥದ್ದನ್ನ ಇದುವರೆಗೆ ಶಿಕ್ಷಕರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಏನು ನಮ್ಮ ಭಾವನಾತ್ಮಕ ಸಂಬಂಧ ಇದೆ, ದೇವರು ಆತ್ಮ ಆಧ್ಯಾತ್ಮ ಈ ಎಲ್ಲ ಸಂಬಂಧಗಳಿದೆ, ಅದುಗಳು ಕೂಡ ದೇವರಿಗೆ ಒಂದು ಮೂರ್ತಿ ರೂಪವನ್ನು ಕೊಡೋದ್ರ ಮುಖಾಂತರ ನಮ್ಮ ಮೂಲ ಪುರುಷರಾದಂತಹ ವಿಶ್ವಕರ್ಮ ವಿಶ್ವಬ್ರಹ್ಮ ಶಿಲ್ಪಿಯವರು ಭಾಳಷ್ಟು ದೇವಾಲಯಗಳನ್ನು ಪುರಾಣದಲ್ಲಿ ನಿರ್ಮಿಸಿದ್ರು ಅಂತೇಳಿ ಪುರಾಣಗಳಲ್ಲಿ ನಾವು ಓದಿದ್ದೇವೆ. ಇಂತಹ ಒಂದು ಮಹತ್ತರವಾದಂತಹ ಕಾಣಿಕೆಯನ್ನು ಕೊಡುಗೆಯನ್ನು ಸಮಾಜಕ್ಕೆ ನೀಡಿರ್ತಕ್ಕಂಥ ಸಮುದಾಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತಂಥದ್ದು ಒಂದು ಹೆಮ್ಮೆ ಪಡುವಂತಹ ನಾವೆಲ್ಲರೂ ಖುಷಿ ಪಡುವಂತಹ ವಿಚಾರ. ಹಾಗಾಗಿ ಇಂತಹ ಮಹಾತ್ಮರ ಜಯಂತಿಯನ್ನು ರಾಜ್ಯ ಸರ್ಕಾರ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಆಚಾರ್, ಗೌರವಾಧ್ಯಕ್ಷರಾದ ಬನ್ನೂರು ಎಎನ್ ಸ್ವಾಮಿ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಬನ್ನೂರು ಎಎನ್ ಸ್ವಾಮಿ, ಅಧ್ಯಕ್ಷರಾದ ಎಂ ಸಿದ್ದಪ್ಪಾಜಿ, ಕಾರ್ಯಾಧ್ಯಕ್ಷರಾದ ಪಿ ಪ್ರಭಾಕರ್, ಕಾರ್ಯದರ್ಶಿ ಎಸ್ ಮಹೇಶ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು.